ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಲೈನ್ ಟಿವಿ ಕನ್ನಡ ರಾಫಾ ಕ್ರಾಸಿಂಗ್ ಎಲ್ಲಿದೆ ಅರಬ್ ದೇಶಗಳು ಪ್ಯಾಲೆಸ್ತೀನಿಯಾದವರಿಗೆ ಏಕೆ ಆಶ್ರಯ ನೀಡ್ತಿಲ್ಲ ಅನ್ನೋದ್ರ ಬಗ್ಗೆ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ ಗಾಜಾಪಟ್ಟಿ ಮತ್ತು ಈಜಿಪ್ಟ್ ನಡುವಿನ ಏಕೈಕ ಮಾರ್ಗವೆಂದರೆ ರಾಫಾ ಕ್ರಾಸಿಂಗ್ ಇದು ಇಸ್ರೇಲಿ ಪ್ರದೇಶದ ಮೂಲಕ ಹಾದು ಹೋಗದ ಏಕೈಕ ಮಾರ್ಗವಾಗಿದೆ ಪ್ಯಾಲೆಸ್ತೀನಿಯನ್ ಭಯೋತ್ಪಾದಕ ಸಂಘಟನೆ ಹಮಾಸ್ ಮತ್ತು ಇಸ್ರಾಲ್ ನಡುವೆ ನಡೆಯುತ್ತಿರುವ ಸಂಘರ್ಷದಲ್ಲಿ ಈ ಕ್ರಾಸಿಂಗ್ ಬಹಳ ಮಹತ್ವದ್ದಾಗಿದೆ ಪ್ಯಾಲೆಸ್ಟೀನಿಯನ್ ಪ್ರಜೆಗಳು ಆಹಾರದಿಂದ ಹಿಡಿದು ಕುಡಿಯುವ ನೀರಿನವರೆಗೆ ಎಲ್ಲಾ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಸಮಯದಲ್ಲಿ ಈಜಿಪ್ಟ್ ರಾಫಾ ಕ್ರಾಸಿಂಗ್ ಅನ್ನು ಮುಚ್ಚಿದೆ ಮತ್ತು ಐವತ್ತಕ್ಕೂ ಹೆಚ್ಚು ಮುಸ್ಲಿಂ ರಾಷ್ಟ್ರಗಳು ಪ್ಯಾಲೆಸ್ತೀನಿಯನ್ ನಾಗರಿಕರಿಗೆ ಬಾಗಿಲು ತೆರೆಯುತ್ತಿಲ್ಲ ಈ ರಾಫಾ ಕ್ರಾಸಿಂಗ್ ಗಾಜಾಪಟ್ಟಿಯ ದಕ್ಷಿಣದಲ್ಲಿದೆ ಇದು ಕಿರಿದಾದ ಕಾರಿಡಾರ್ ಆಗಿದ್ದು ಇಸ್ರಾಯೇಲ್ ಈಜಿಪ್ಟ್ ಮತ್ತು ಮೆಡಿಟರೇನಿಯನ್ ಸಮುದ್ರದ ನಡುವೆ ಇದೆ ಈಜಿಪ್ಟ್ ರಾಫಾ ಕ್ರಾಸಿಂಗ್ ಅನ್ನು ನಿಯಂತ್ರಿಸುತ್ತದೆ ಮಾನವೀಯ ದುರಂತವನ್ನು ತಪ್ಪಿಸಲು ವಿಶ್ವಸಂಸ್ಥೆ ಇಸ್ರೇಲ್ಗೆ ಕರೆ ನೀಡಿದ್ದು ಆಹಾರ ಇಂಧನ ಮತ್ತು ಕುಡಿಯುವ ನೀರು ಬಹಳ ಕಡಿಮೆ ಉಳಿದಿದೆ ಎಂದು ಎಚ್ಚರಿಸಿದೆ ಜನರೇಟರ್ಗಳು ಇಂಧನ ಕೊರತೆಯನ್ನು ಎದುರಿಸುತ್ತಿರುವ ಕಾರಣ ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ನೀಡಲು ಸಾಧ್ಯವಾಗುತ್ತಿಲ್ಲ ಎಂದು ಆಸ್ಪತ್ರೆಗಳು ಹೇಳುತ್ತವೆ ಅಮೆರಿಕ ಇಸ್ರೇಲ್ ಗಾಜಾದಲ್ಲಿರುವ ನಾಗರಿಕರಿಗೆ ಮಾನವೀಯ ನೆರವು ಒದಗಿಸುವ ಯೋಜನೆಯನ್ನ ಸಿದ್ಧಪಡಿಸುವ ಬಗ್ಗೆ ಮಾತನಾಡಿದೆ ಆದರೆ ಹಮಾಸ್ಗೆ ಅದರ ಲಾಭ ಸಿಗುವುದಿಲ್ಲ ಅರಬ್ ದೇಶಗಳು ಏಕೆ ಆಶ್ರಯ ನೀಡುತ್ತಿಲ್ಲ ತಮ್ಮ ದೇಶದಲ್ಲಿ ಪ್ಯಾಲೆಸ್ತೀನಿಯಾದವರಿಗೆ ಆಶ್ರಯ ನೀಡಿದರೆ ಪ್ಯಾಲೆಸ್ತೀನಿಯಾದವರು ತಮ್ಮ ಸ್ವಂತ ರಾಷ್ಟ್ರವನ್ನ ರಚಿಸಲು ಬಯಸುತ್ತಿರುವುದರಿಂದ ಎಲ್ಲಿಂದ ಹಿಂತಿರುಗಲು ಸಾಧ್ಯವಾಗುವುದಿಲ್ಲ ಎಂದು ಅರಬ್ ರಾಷ್ಟ್ರಗಳು ಭಾವಿಸಿವೆ ಈಜಿಪ್ಟ್ ಅಧ್ಯಕ್ಷ ಅಬ್ದುಲ್ ಫತಾಫ್ ರವರು ಪ್ಯಾಲಿಸ್ತೀನಿಯಾದವರು ತಮ್ಮ ನೆಲದಲ್ಲಿ ಉಳಿಯುವುದು ಮುಖ್ಯ ಎಂದು ಹೇಳಿದ್ದು ಜೋರ್ಡಾನ್ನ ರಾಜ ಅಬ್ದುಲ್ ರವರು ಪ್ಯಾಲಿಸ್ತೀನಿಯಾದವರನ್ನು ಬಲವಂತವಾಗಿ ಸ್ಥಳಾಂತರಿಸುವ ಯಾವುದೇ ಪ್ರಯತ್ನದ ವಿರುದ್ಧ ಎಚ್ಚರಿಕೆ ನೀಡಿದ್ದಾರೆ ಜೋರ್ಡಾನ್ ಈಗಾಗಲೇ ಹೆಚ್ಚಿನ ಪ್ಯಾಲಿಸ್ತೀನಿಯನ್ ಜನಸಂಖ್ಯೆಯನ್ನು ಹೊಂದಿದೆ ಏನೇ ಆಗಲಿ ವೀಕ್ಷಕರೇ ನಿಮ್ಮ ಪ್ರಕಾರ ಪ್ಯಾಲೆಸ್ತೀನಿಯನ್ ಜನರಿಗೆ ಈ ರೀತಿಯಾಗಿ ಎಲ್ಲಾ ಕಡೆಗಳಿಂದಲೂ ಬಾಗಿಲನ್ನು ಮುಚ್ಚಿರುವುದು ಎಷ್ಟರ ಮಟ್ಟಿಗೆ ಸರಿ ಅರಬ್ ದೇಶಗಳು ಪ್ಯಾಲೆಸ್ತೀನಿಯನ್ ಜನರಿಗೆ ನೆರವನ್ನ ನೀಡಬೇಕಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಎಲ್ಲ ಕಡೆಗಳಲ್ಲೂ ಶೇರ್ ಮಾಡಿ ಇದೇ ರೀತಿಯಾದಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಫೇಸ್ಬುಕ್ ಪೇಜ್ ను ఫోమీ